안경 실제 아프리카 자연의 시각은 앞으로 가게에 결혼한 고급적인 도서관이 있습니다. 원대 마다라 방계가 보라대 와해 라고 방계가 그리아니 가만히 갈까 하게가 그리아니라 소리야 वेदांत प्रतिपाद्यमान रत्नवान वेदन करो रजनी श्री चक्रार्जित रत्नी वेगयाम श्री राज राजेश करी श्रुति स्मृति पुराणाम आलयम करुणालयम नमामि भगवत पाद शंकरम लोक शंकरम मूर्तिदाय वाचला संकल्प उत्साह ಇದೀಗ ಶುಭಾರಂಭಗೊಂಡಿದೆ. ಈ ಶುಭಾರಂಭ ಸಮಾರಂಭದ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೆ, ಈ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡಿ ಪ್ರತಿ ವರ್ಷವೂ ನಡೆಸ್ತಾ ಇರುವ ಶ್ರೀ ಪ್ರಮೋದ್ ಹೆಗಡೆ ಹಾಗೂ ಅವರೆಲ್ಲ ಕಾರ್ಯಕರ್ತರೆ, ಸಮ್ಮುಖದಲ್ಲಿ ಉಪಸ್ಥಿತರಿರುವ ಎಲ್ಲ ಮಹಾಜನರೆ, ಮಾತೆಯರೆ, ಕಲಾವಿದರೆ, ಕಲಾಭಿಮಾನಿಗಳೇ, ಕನ್ನಡ ರಾಜ್ಯೋತ್ಸವದ ದಿವಸ ಇದು ಶುಭಾರಂಭಗೊಳ್ತಾ ಇದೆ. ಕನ್ನಡ ಭಾಷೆಯ ಬಗ್ಗೆ ನಾವೆಲ್ಲರೂ ಅಭಿಮಾನ ಪಡ್ತೇವೆ. ಇಷ್ಟಂದ್ರೂ ಮಾತೃಭಾಷೆ, ಆದರೆ ಅಷ್ಟೇ ಸುಲಭವಾಗಿ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಅದರೊಳಗೆ ಪ್ರಚಂಡವಾಗಿ ಸೇರಿಸ್ತಾ ಇರ್ತೀವಿ, ಅನಗತ್ಯವಾಗಿ ಸೇರಿಸ್ತಾ ಇರ್ತೀವಿ. ಇದರ ಅಗತ್ಯತೆ ವಿಚಾರ ಬೇರೆ. ಒಬ್ಬ ಹಿರಿಯರು ಮೊನ್ನೆ ಹೇಳ್ತಾರೆ, ಕನ್ನಡ ಭಾಷೆ ಬಂದಿದ್ದಲ್ಲಿ ಇಂಗ್ಲಿಷ್ ಭಾಷೆ ಒಂದು ಶಬ್ದ ಸೇರಿಸದೆ ಮಾತಾಡೋ ಒಬ್ಬರೂ ಇಲ್ಲ. ಸಣ್ಣವರು ಕೂಡ ಅದೇ ಶಬ್ದ ಹೇಳ್ತಾರೆ. ಶಾಲೆ ಮಕ್ಕಳನ್ನ ಕರೆದು ಎಷ್ಟೇ ಹೆಚ್ಚೆಲ್ಲ ಅಷ್ಟೇ ಕ್ಲಾಸ್ ಅಂತ ಕೇಳಬೇಕು. ನೀವು ಯಾವ ಶಾಲೆ ಹೋಗ್ತೀರ ಒಂದು ಅರ್ಥ ಇಲ್ಲ, ಯಾವ ಸ್ಕೂಲಿಗೆ ಹೋಗ್ತಾರೆ ಕೇಳಬೇಕು. ಅಷ್ಟು ಎಲ್ಲ ಕಡೆ ಇಂಗ್ಲಿಷ್ ವ್ಯಾಮೋಹ ಹಬ್ಬತಾ ಇದೆ. ಅಂತಹ ಇಂಗ್ಲಿಷ್ ವ್ಯಾಮೋಹದ ಮಧ್ಯೆ ನಾವು ಕನ್ನಡ ಮಾತಾಡಿಸುವ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ಭಾಷೆ, ಶುದ್ಧ ಕನ್ನಡ ಭಾಷೆ ಉಪಯೋಗ ಮಾಡ್ಕೊಂಡು ಯಕ್ಷಗಾನ ಮಾತ್ರ ಯಕ್ಷಗಾನದವರು ಮಾತ್ರ ಈ ತನಕ ನನ್ನ ಮುಂದೆ ಯಕ್ಷಗಾನದ ಇನ್ನೂ ಕೂಡ ಇಂಗ್ಲಿಷ್ ಭಾಷೆ ಬಳಕೆಯಾದ ಆಭಾಸ ಅನ್ನೋ ಒಂದು ಭಾವನೆ ಏನು ಇದೆ, ಅದ ಆಭಾಸದ ಸಹಜ ಅನುಭವ ಎಲ್ಲಾದ್ರೂ ಬಂದ್ಬಿಡ್ತು ಅಂತ ಅಂದ್ರೆ ಅಲ್ಲಿಗೆ ಶುರುವಾದ ನನಗೆ ಇಂಗ್ಲಿಷ್ ಭಾಷೆ ಪ್ರವೇಶ. ಅದರಿಂದ ಯಕ್ಷಗಾನದ ಒಂದು ಸಪ್ತಾಹ ಈ ಏಳು ದಿನಗಳ ಕಾಲ ಅನೇಕ ಕಾರ್ಯಕ್ರಮಗಳಿದ್ದಾರೆ. ಯಕ್ಷಗಾನ ಎಂದು ಮಾಡುವ ಕಾರ್ಯಕ್ರಮ, ಯಕ್ಷಗಾನ ಸಪ್ತಾಹದಂತೆ ಇರತಕ್ಕಂತ ಈ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ದಿವಸವೇ ಆರಂಭಗೊಳ್ತಾ ಇರೋದು ಒಂದು ಒಳ್ಳೆಯ ಲಕ್ಷಣ. ಏನಂದ್ರೆ ಕನ್ನಡ ಭಾಷೆ, ಅಚ್ಚ ಕನ್ನಡ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕೂಡ ಈ ಸಂಕಲ್ಪ ಉತ್ಸವ ಒಂದು ಪ್ರಭಾವವನ್ನು ಬೀರಬಾರದು, ಒಂದು ಸಮರ್ಥವಾದ ಪ್ರಯತ್ನ ಅಂತ ಹೇಳಿ ಹಚ್ಚಿಕೊಳ್ಬಾರ್ದು. ಏಳು ದಿನಗಳ ಯಕ್ಷಗಾನ ಈ ಉತ್ಸವದಲ್ಲಿ ಹೆಚ್ಚು ಆಕರ್ಷಣೆ ಆಗ್ತದೆ. ಯಕ್ಷಗಾನವನ್ನ ನಾವೆಲ್ಲರೂ ನೋಡಿ ಆನಂದ ಪಡ್ತೇವೆ. ಪುರಾಣ ಕಥೆಗಳನ್ನ ವೇದಿಕೆ ಮೇಲೆ ತಂದು ಅಭಿನಯಿಸಿದಾಗ ಆಗ್ತಕ್ಕಂಥ ಒಂದು ಸಂತೋಷ ಬೇರೆ ಯಾವುದೋ ಸಿನಿಮಾದಲ್ಲೋ ಇನ್ಯಾವುದರೂ ನೋಡಿದ್ರೆ ಆಗೋದಿಲ್ಲ, ಆ ಸಂತೋಷ ಬರಬೇಕು. ಪುರಾಣ ಕಥೆಗಳೆಲ್ಲವೂ ಕೂಡ
ಯಾವ್ಯಾವುದೋ ತತ್ವಗಳನ್ನು ಹೇಳಲಿಕ್ಕೆ ಬಂದಂತ ಹೇಳುವ ಆ ತತ್ವಗಳ ಚಿಂತನೆ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡ್ರೆ ಆಗ ನಾವು ಕೃಷ್ಣ ನೋಡಿ ಏನಕ್ಕೆ ಹೆಚ್ಚು ಪ್ರಜ್ಞೆ ಬರ್ತದೆ. ರಾಮಾಯಣದ ಒಂದು ಕಥೆಯನ್ನು ತಿಳಿದುಕೊಂಡ್ರೆ ಶ್ರೀರಾಮಚಂದ್ರ ದಶರಥ ಪುತ್ರ ವನವಾಸಕ್ಕೆ ಹೋಗಿ ಸೀತೆಯನ್ನು ಕಳ್ಕೊಂಡ. ಆಂಜನೇಯನ ಪರಿಚಯದ ಮೂಲಕ ವಾಸರ ಸೇನೆಯನ್ನು ಬಳಸಿಕೊಂಡು ಮತ್ತೆ ಲಂಕೆಯಲ್ಲಿ ವಿಭೀಷಣ ಸಹಕಾರದಿಂದ ರಾವಣನಿಗೆ ಬಂದು ತಿರುಗಿ ಸೀತೆಯನ್ನು ಪಡ್ಕೊಂಡಾಗ ಅಯೋಧ್ಯ ಅಭಿಷೇಕ ಮಾಡಿದ. ಇದಿಷ್ಟು ರಾಮಾಯಣ. ಇದನ್ನ ಸುಂದರವಾಗಿ ದೇವಿ ವಾಸುದೇವನ ಸಂಸ್ಕೃತಿ ಎಂಬ ದೊಡ್ಡ ತಪಸ್ವಿಗಳು ಒಂದು ರೂಪಕತೆಯನ್ನು ಹೋಲಿಸ್ಕೊಂಡ ಒಬ್ಬ ಜೀವಾತ್ಮ ಅಂದ್ರೆ ನಾವಿದ್ದರೂ ಜೀವಾತ್ಮಗಳು ಹತ್ತು ಎದುರೆಗಳೆಂಬ ಹೃದಯಗಳ ಹೊಂದಿರುವ ಈ ಶರೀರ ಎಂಬ ರಥ ಪ್ರದರ್ಶನ ಮಾಡ್ತ ದಶರಥ ಅಂದ್ರೆ ಹತ್ತು ಹೃದಯಗಳಿರುವ ರಥ ನಮ್ಮ ಶರೀರ ಹತ್ತು ಎದುರೆಗಳಿದ್ದಾನೆ. ರಥದೊಳಗೆ ಪ್ರವೇಶ ಮಾಡ್ತಾನೆ ಜೀವಾತ್ಮ. ಹಾಗೆ ಪ್ರವೇಶ ಮಾಡಿದ್ರು ಕೂಡ ಅವರಿಗೆ ತಾನು ಎಲ್ಲಿಂದ ಬಂದೆ ಎನ್ನುವ ವಿವೇಕ ನೆನಪಿನಲ್ಲಿ ಇತ್ತು. ಆದರೆ ಸಂಸಾರದ ಕಾರಣ ಪ್ರವೇಶ ಯಾವಾಗ ಆಯ್ತು ಅವಾಗ ಆ ವಿವೇಕ ಆ ಒಂದು ನೀತಿ ಅದು ಕಳುಹಿಸ್ತು. ಸಂಸಾರ ಕಾರಣದಲ್ಲಿ ಪ್ರವೇಶ ಆದಾಗ ಕಳುಹಿಸ್ತು. ಕರ್ಕೊಂಡು ಯಾರು ರಾವಣ ರಾಜಸ ಅಹಂಕಾರ ಅಹಂಕಾರ ಓವಿಕ ಸಾತ್ವಿಕ ಅಹಂಕಾರ ರಾಜಸ ಅಹಂಕಾರ ತಾಮಸ ಅಹಂಕಾರ.